Hello students, welcome back to my YouTube channel. Elderly my channel guys, swagata, suswagata. Today we are important. Agi yellow bandu mai thikalana thirasu kudtevi. Channel ke whatsapp ragidra subscribe agi video istadar like namade. After first round, nindu CET after first round adanthar next year no anda. Ita lagi thirasu kudtine. Nevo after first round madhu nevo choice entry markagutte. Choice entry anta. Ali 1, 2, 3, 4 anta nimge 4 choices irutte. ಅದನ್ನ ಎಂಟ್ರಿ ಮಾಡಬೇಕಾಗುತ್ತೆ. ಅದಕ್ಕೆ ಅಪ್ನಲ್ಲಿ ವಿದ್ಯಾರ್ಥಿಗಳಿಗೆ ಚಾಯ್ಸ್ ಎಂಟ್ರಿ ಮಾಡಬೇಕಾಗುತ್ತೆ. ಇಲ್ಲಿ ಚಾಯ್ಸ್ ಎಂಟ್ರಿ ಮಾಡೋದಕ್ಕೆ ವಿದ್ಯಾರ್ಥಿಗಳಿಗೆ ಮೇಜರ್ ಆಗಿ ಇಲ್ಲಿ ಹೇಗೆ ಚಾಯ್ಸ್ ಎಂಟ್ರಿ ಮಾಡೋದು, ಔಟ್ ಟು ಮೇಕ್ ಚಾಯ್ಸ್ ಎಂಟ್ರಿ ತಿಳಿಸ್ಕೊಡ್ತೀನಿ. ನೀವು ಚಾಯ್ಸ್ ಎಂಟ್ರಿ ಹೇಗೆ ಮಾಡೋದು ಅಂದರೆ ನಿಮಗೆ ಜಸ್ಟ್ ನಿಮಗೆ ಸೇಮ್ ನೀವು ಹೇಗೆ ಆಪ್ಷನ್ ಎಂಟ್ರಿ ಮಾಡಿದ್ರೆ ಆ ರೀತಿ ನಿಮಗೆ ಸೇಮ್ ಲಾಗಿನ್ ಆಗಬೇಕಾಗುತ್ತೆ. ಅಲ್ಲಿ ನಿಮಗೆ ಒಂದು ಕಾಲಮ್ ಇರುತ್ತೆ ಚಾಯ್ಸ್ ಎಂಟ್ರಿ ಅಂತ. ಚಾಯ್ಸ್ ಎಂಟ್ರಿ ಅಂತ ಕಾಲಮ್ ಕ್ಲಿಕ್ ಮಾಡಿದ್ರೆ ನಿಮಗೆ ಫೋರ್ ಚಾಯ್ಸ್ ಚಾಯ್ಸ್ ತೋರಿಸುತ್ತೆ. ಚಾಯ್ಸ್ 1, ಚಾಯ್ಸ್ 2, ಚಾಯ್ಸ್ 3, ಚಾಯ್ಸ್ 4 ಅಂತ ಫೋರ್ ಚಾಯ್ಸ್ ತರುತ್ತೆ. ಆ ಫೋರ್ ಚಾರ್ಜಸ್ ಶೋ ಮಾಡುತ್ತೆ, ಮೀನ್ಸ್ ತೋರಿಸಿದ್ರೆ ಶೋ ಮಾಡುತ್ತೆ. ಆ ಫೋರ್ ಚಾರ್ಜಸ್ನ ನೀವು ಒಂದು ಚಾರ್ಜಸ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ಫೋರ್ ಚಾರ್ಜಸ್ ಏನೇನು ಹೇಳುತ್ತೆ ಅಂತ ನೋಡೋಣ. ಇಲ್ಲಿ ನೋಡೋದಾದ್ರೆ ಚಾಯ್ಸ್ ನಂಬರ್ 1, ಚಾಯ್ಸ್ ನಂಬರ್ 1 ನೀವು ಸೆಲೆಕ್ಟ್ ಮಾಡಿದ್ರೆ, ಸಾರಿ ಮಿನಿಟ್ಸ್, ಚಾಯ್ಸ್ ನಂಬರ್ 1, ಚಾಯ್ಸ್ ನಂಬರ್ 1 ಸೆಲೆಕ್ಟ್ ಮಾಡಿದ್ರೆ, ನೀವು ಚಾಯ್ಸ್ ನಂಬರ್ 1 ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಸಿಕ್ಕಿರೋ ಸೀಟು ನಿಮಗೆ ತೃಪ್ತಿ ಆಗಿದೆ, ಸೀಟ್ ಸಿಕ್ಕಿರೋ ತೃಪ್ತಿ ಆಗಿದೆ. ನಾನು ಸೀಟ್ನ ಇಷ್ಟಪಡ್ತಾ ಇದ್ದೀನಿ, ನಾನು ಕೂಡ ಅಡ್ಮಿಷನ್ ಆಗ್ತೀನಿ, ನನಗೆ ಯಾವುದೇ ರೀತಿ ನೆಕ್ಸ್ಟ್ ಕೌನ್ಸಿಲಿಂಗ್ ಪ್ರೊಸೀಜರ್ಗೆ ಅಟೆಂಡ್ ಆಗೋದಿಲ್ಲ ಅಂತೇಳಿ ಚಾಯ್ಸ್ 1 ಎಂಟ್ರಿ ಮಾಡಿದ್ರೆ ಸಿಂಪಲ್ಲು ನೀವು ಎಂಟ್ರಿ ಮಾಡ್ಬೋದು. ಅದರ ದೇನ್ ಚಾಯ್ಸ್ 2 ಅಂದರೆ ನಿಮಗೆ ಸಿಕ್ಕಿರೋ ಸೀಟ್ ಓಕೆ, ಬಟ್ ನನಗೆ ಇನ್ನೂ ಕೂಡ ಒಳ್ಳೆ ಸೀಟ್, ಅದಕ್ಕಿಂತ ಹೈಯರ್ ಲೆವೆಲ್ ಸೀಟ್ನ ಸಿಗ್ತೀನಿ. ಇನ್ ಕೇಸ್ ಇನ್ನೂ ಒಳ್ಳೆ ಸೀಟ್ ಸಿಕ್ಕಿದ್ರೆ ಈ ಸೀಟ್ನ ಬಿಟ್ಕೊಡ್ತೀನಿ ಅಂದರೆ ಚಾಯ್ಸ್ 2 ಆಗಿರುತ್ತೆ, ಹೋಲ್ಡ್ ಮಾಡ್ಬೋದು. ಇನ್ ಕೇಸ್ ಇನ್ನೂ ಒಳ್ಳೆ ಸೀಟ್ನ ಸಿಕ್ಕಿದ್ರೆ ಅದನ್ನು ಪಡೆದುಕೊಳ್ಬೋದು. ಇನ್ನು ಚಾಯ್ಸ್ 3 ಬಂದ್ಬಿಟ್ಟು ಸಿಕ್ಕಿರೋ ಸೀಟು, ನಿಮ್ಗೆ ಅಲೌಟ್ ಆಗಿರೋ ಸೀಟು ಬೇಡ ನನಗೆ, ಬಟ್ ನಾನು ಫರ್ದರ್ ಕೌನ್ಸಿಲಿಂಗ್ಗೆ ಅಟೆಂಡ್ ಮಾಡ್ತೀನಿ, ಮೀನ್ಸ್ ನೆಕ್ಸ್ಟ್ ರೌಂಡ್ಗೆ ಅಟೆಂಡ್ ಮಾಡ್ತೀನಿ ಅಂದರೆ ಚಾಯ್ಸ್ 3 ಆಗಿರುತ್ತೆ. ಯಾವುದೇ ರೀತಿ ಇಲ್ಲಿ ಯಾವುದೇ ರೀತಿ ಫೀಸ್ನ ಕಟ್ಟಂಗೆ ಆಗಲ್ಲ, ಚಾಯ್ಸ್ 2 ಚಾಯ್ಸ್ 3 ಅಲ್ಲಿ ಯಾವುದೇ ರೀತಿ ಇನ್ ಫಸ್ಟ್ ರೌಂಡ್ ನೀವು ಫೀಸ್ನ ಕಟ್ಟಬೇಕು ಅಗತ್ಯ ಇರ್ತೇ ಇಲ್ಲ. ಚಾಯ್ಸ್ 1 ಆದರೆ ನೀವು ಗೊತ್ತಿರುವಾಗ ಅಡ್ಮಿಷನ್ ಆಗಬೇಕಾದ್ರೆ ಫೀಸ್ನ ಕಟ್ಟಿ ಅಡ್ಮಿಷನ್ ಆಗಬೇಕಾಗುತ್ತೆ. ಅಂದರೆ ಚಾಯ್ಸ್ 4 ಬಂದ್ಬಿಟ್ಟು ಕೌನ್ಸಿಲಿಂಗ್ಗೆ ಬೇಡ, ನಾನು ಕೌನ್ಸಿಲಿಂಗ್ನ ಹೋಗ್ತೀನಿ, ಸೇಟಿ ಕೌನ್ಸಿಲಿಂಗ್ಗೆ ಸವಾಸ ಬೇಡ ಅಂತ ಹೇಳಿದ್ರೆ ಚಾಯ್ಸ್ 4 ಆಗಿರುತ್ತೆ. ಅದನಂತರ ನಿಮಗೆ ಐಡಿಯಾ ಬಂತು ಅಂತಲೇ ಗೌ ಟು ಗಾಟ್ ಅಡ್ಮಿಷನ್. ಅಡ್ಮಿಷನ್ ಆಗೋದು ಹೇಗೆ ಅಂದರೆ, ನಿಮಗೆ ಗೊತ್ತಿರುವಾಗ ಚಾಯ್ಸ್ 1, ನೀವು ಚಾಯ್ಸ್ 1 ಎಂಟ್ರಿ ಮಾಡಿದ್ರೆ ಮಾತ್ರ ನೀವು ಅಡ್ಮಿಷನ್ ಆಗ್ಬೋದು. ನೀವು ಚಾಯ್ಸ್ 1 ಎಂಟ್ರಿ ಮಾಡ್ತೀರಾ, ಅದನಂತರ ನಿಮಗೆ ಚಾಯ್ಸ್ ಎಂಟ್ರಿ ಮಾಡ್ತೀರಾ, ಅದನಂತರ ನಿಮಗೆ ಕೆಲವೊಂದು ಸಮಯದ ನಂತರ ನಿಮಗೆ ಚಲನ್ ಡೌನ್ ಆಗುತ್ತೆ, ಮೀನ್ಸ್ ಫೀಸ್ ಚಲನ್ ಒಂದು ರೀತಿ ಚಲನ್ ಡೌನ್ ಆಗುತ್ತೆ. ಅಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳುತ್ತೆ ಸ್ಟಾರ್ಟಿಂಗ್ ಹೇಗೆ ಫೀಸ್ ಚಲನ್ ಡೌನ್ ಮಾಡೋದಂದ್ರೆ ಸೇಮ್ ಲಾಗಿನ್ ಆಗಿ ಸಿಟಿ ಯೂಸರ್ ಐಡಿ ಪಾಸ್ವರ್ಡ್ ಹೊಡೆದು ಸೇಮ್ ಲಾಗಿನ್ ಆಗಬೇಕಾಗುತ್ತೆ. ನಿಮಗೆ ಚಲನ್ ಡೌನ್ ಮಾಡ್ಬೇಕಂದ್ರೆ ಇಲ್ಲಿ ನೋಡೋದಾದ್ರೆ ಮೇಜರ್ ಆಗಿದೀವಿ. ಚಲನ್ ಅಂದರೆ ಲಿಸ್ಟ್ ಆಫ್ ಬ್ಯಾಂಕ್, ಲಿಸ್ಟ್ ಆಫ್ ಬ್ಯಾಂಕ್ಸ್ ಇರುತ್ತೆ, ಒಂದು 5-10 ಬ್ಯಾಂಕ್ ಇರ್ಬೋದು, ಅರೌಂಡ್ ಮಿನಿಮಮ್ 5 ಆದರೂ ಬ್ಯಾಂಕ್ಗಳು ಇರ್ತವೆ. ನಿಮಗೆ ಯಾವ ಬ್ಯಾಂಕ್ ಬೇಕು ಅದನ್ನು ಚೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ನಿಮಗೆ ಒಂದು ಕೆನರಾ ಬ್ಯಾಂಕು, ICICI ಬ್ಯಾಂಕು, HDFC ಅದೇ ರೀತಿ SBI, ಈ ರೀತಿ ಲಿಸ್ಟ್ ಆಫ್ ಬ್ಯಾಂಕ್ಗಳು ಇರ್ತವೆ, ಯೂನಿಯನ್ ಬ್ಯಾಂಕು. ಆ ರೀತಿ ನಿಮಗೆ ಯಾವ ಬ್ಯಾಂಕು ನಿಯರ್ ಆಗುತ್ತೆ ಅದನ್ನು ನೋಡಿಕೊಂಡು ಆ ಬ್ಯಾಂಕ್ನ ಸೆಲೆಕ್ಟ್ ಮಾಡಿದ್ರೆ ಆ ಬ್ಯಾಂಕು ಚಲನ್ ಆಗುತ್ತೆ. ಆ ಚಲನ್ ತೆಗೆದುಕೊಂಡು ಹೋಗಿ ನೀವು ಸೀದಾ ಬ್ಯಾಂಕ್ಗೆ ಹೋಗಿ ನೀವು ಫೀಸ್ ಪೇಮೆಂಟನ್ನು ಮಾಡ್ಕೊಂಡು ಮಾಡಬೇಕಾಗುತ್ತೆ. ಅಲ್ಲಿ ನೀವು ಬ್ಯಾಂಕ್ಗೆ ಹೋದಾಗ ಇನ್ ಕೇಸ್ ನಿಮಗೆ ಕ್ಯಾಶ್ ಇದ್ದರೆ ಕ್ಯಾಶ್ ಮುಖಾಂತರ ಮಾಡಿ ಅಥವಾ ನಿಮ್ಮದು ಆನ್ಲೈನ್ ಮುಖಾಂತರ ಟ್ರಾನ್ಸ್ಫರ್ ಕೂಡ ಮಾಡಬಹುದು. ಇದು ಕೂಡ ಆ್ಯಪ್ನಲ್ಲಿ ನಂತರ ಫೀಸ್ ಪೇಮೆಂಟ್ ಆಯಿತು. ಫೀಸ್ ಪೇಮೆಂಟ್ ಆದ ನಂತರ ನಿಮಗೆ ಕೆಇಗೆ ಗೊತ್ತಾಗುತ್ತೆ, ಅದು ಅಪ್ಡೇಟ್ ಆಗುತ್ತೆ. ಕೆಲವೊಂದು 2-3 ಅವರ್ ಫೀಸ್ ಪೇಮೆಂಟ್ ಆದ್ಮೇಲೆ 2-3 ಅವರ್ ಆದಮೇಲೆ ನಿಮಗೆ ಅಡ್ಮಿಷನ್ ಆರ್ಡರ್ ಅಂತ ಬರುತ್ತೆ. ಅಡ್ಮಿಷನ್ ಆರ್ಡರ್ನ ನೀವು ತೆಗೆದುಕೊಂಡು ಹೋಗಿ ನಂತರ ನೀವು ಅಲ್ಲಿ ತೋರಿಸುತ್ತೆ ಅಡ್ಮಿಷನ್ ಆರ್ಡರ್ ನಂತರ ನೀವು ಹೋಗಿ ಅಡ್ಮಿಷನ್ ಕೂಡ ಆಗಬೇಕಾಗುತ್ತೆ. ಇಲ್ಲಿ ಮೇಜರಾಗಿ ಇನ್ನೊಂದು 4-5 ರೋಡ್ ಬಂದ್ಬಿಟ್ಟು ಔಟ್ ಟು ಓಲ್ಡ್ ಆರ್ ಕ್ಯಾನ್ಸಲ್ ಸೀಟ್, ಔಟ್ ಟು ಓಲ್ಡ್ ಅಥವಾ ಕ್ಯಾನ್ಸಲ್ ಮಾಡೋ ಸೀಟ್ನ. ಇಲ್ಲಿ ಒಂದು ಆಪ್ಷನ್ ಇರುತ್ತೆ, ಇಲ್ಲಿ ಮೊದಲು ಕ್ಯಾನ್ಸಲ್ ಬಗ್ಗೆ ಮಾತಾಡ್ತೀನಿ. ಕ್ಯಾನ್ಸಲ್ ಮೀನ್ಸ್ ನಿಮಗೆ ಈ ರೌಂಡ್ಗೆ ಸಿಕ್ಕಿರೋ ಸೀಟ್ ಬೇಡವಾ ಅಥವಾ ನೀವು ಓಲ್ ಸಿಟಿ ಕೌನ್ಸಿಲಿಂಗ್ ಸವಸನ್ನೇ ಬೇಡ ಅಂತೇಳಿ ನೀವು ಎಕ್ಸಿಟ್ ಆಗ್ಬೋದು. ಈ ರೀತಿ ಎರಡು ಆಪ್ಷನ್ ಇರುತ್ತೆ. ಇನ್ ಕೇಸ್ ನೀವು ಚಾಯ್ಸ್ 4, ಎಂಟ್ರಿ ಮಾಡಿದ್ರೆ ನಿಮಗೆ ಕೌನ್ಸಿಲಿಂಗೇ ಬೇಡ, ಸಿಡಿ ಅಥವಾ ನೀಟ್ ಕೆಇ ಕೌನ್ಸಿಲಿಂಗೇ ಬೇಡ, ನಾನು ಎಕ್ಸಿಟ್ ಆಗ್ತಿದ್ದೀನಿ ಕೌನ್ಸಿಲಿಂಗ್ ಅಂತ. ಇನ್ ಕೇಸ್ ಚಾಯ್ಸ್ 4 ಎಂಟ್ರಿ ಮಾಡಿದ್ರೆ ಗ್ಯಾಪ್ನ ಇರಲಿ, ನಿಮಗೆ ಯಾವುದೇ ರೀತಿ ನೆಕ್ಸ್ಟ್ ರೌಂಡಿಗೆ ಅಟೆಂಡ್ ಮಾಡೋದಕ್ಕೆ ಆಗೋದಿಲ್ಲ, ನೀವು ಕಂಪ್ಲೀಟ್ಲಿ ಕೌನ್ಸಿಲಿಂಗಿಂದ ಹೊರಗಡೆ ಹೋಗ್ತಾ ಇದ್ದೀರಾ. ಇನ್ ಕೇಸ್ ನೀವು ಈ ಸಿಕ್ಕಿರೋ ಸೀಟ್ ಮಾತ್ರ ಬೇಡ, ಬಟ್ ಫರ್ದರ್ ರೌಂಡ್ ಅಂದರೆ ನೆಕ್ಸ್ಟ್ ರೌಂಡ್ಗೆ ಅಟೆಂಡ್ ಮಾಡಿದ್ದೀನಿ, ಈಗ ಸಿಕ್ಕಿರೋ ಸೀಟ್ ಮಾತ್ರ ಬೇಡ ಅಂದರೆ ನೀವು ಚಾಯ್ಸ್ 3 ಅನ್ನು ಎಂಟ್ರಿ ಮಾಡೋಕ್ಕಾಗುತ್ತೆ. ಚಾಯ್ಸ್ 3 ಎಂಟ್ರಿ ಮಾಡಿದ್ರೆ ಈಗ ಸಿಕ್ಕಿರೋ ಸೀಟ್ ಕ್ಯಾನ್ಸಲ್ ಆಗುತ್ತೆ, ನೀವು ಫರ್ದರ್ ರೌಂಡ್ಗೆ ಅಲಾಟ್ಮೆಂಟ್ ಆಗ್ತೀರಾ. ಇನ್ ಕೇಸ್ ನಿಮಗೆ ಒಳ್ಳೆ ಸೀಟ್ ಸಿಕ್ಕಿದ್ರೆ ನೀವು ಹೋಗಿ ಅಡ್ಮಿಷನ್ ಆಗ್ಬೋದು ಇದು ಗ್ಯಾಪ್ನ ಇರಲಿ. ಇದು ಔಟ್ ಕ್ಯಾನ್ಸಲ್ನ ಸೀಟ್ ಅಂತ ನಮಗೆ ಐಡಿಯಾ ಬಂತು ಅಂತಂದರೆ. ನಂತರ ಹೋಲ್ಡ್ ಮಾಡೋದು ಅಂದರೆ ಸಿಕ್ಕಿರೋ ಸೀಟ್ನ ಹೋಲ್ಡ್ ಮಾಡೋದು. ನಿಮಗೆ ಆಲ್ರೆಡಿ ಹೇಳಿದೆ ನಾನು, ಚಾಯ್ಸ್ 2 ಎಂಟ್ರಿ ಮಾಡಿದ್ರೆ ನೀವು ಸಿಕ್ಕಿರೋ ಸೀಟ್ನ ಹೋಲ್ಡ್ ಮಾಡ್ತೀರಾ, ನೆಕ್ಸ್ಟ್ ರೌಂಡ್ಗೆ ಅಟೆಂಡ್ ಮಾಡ್ತೀರಾ. ಫರ್ದರ್ ನಿಮಗೆ ಇದಕ್ಕಿಂತ ಒಳ್ಳೆ ಕಲರ್ ಸಿಕ್ಕಿದ್ರೆ ಆ ಸೀಟ್ ಸೆಲೆಕ್ಟ್ ಮಾಡ್ತಾರೆ. ಇನ್ ಕೇಸ್ ಇದಕ್ಕಿಂತ ಒಳ್ಳೆ ಕಲರ್ ಅಲಾಟ್ಮೆಂಟ್ ಆಗಿಲ್ಲಂದ್ರೆ ಸಿಕ್ಕಿರೋ ಸೀಟಲ್ಲೇ ನೀವು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಆಗ್ಬೋದು. ಇದು ಕೂಡ ಮೇಜರ್ ಆಗಿ ವಿದ್ಯಾರ್ಥಿಗಳಿಗೆ ಡೌಟ್ ಕ್ಲಾರಿಫೈ ಆಯಿತು ಅನ್ಕೋತೀನಿ. ನಂತರ ಮೇಜರ್ ಆಗಿ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಫಾರ್ ಅಡ್ಮಿಷನ್, ಅಡ್ಮಿಷನ್ಗೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ.
ನಿಮಗೆ ಯೂಶಲಿ ಎಲ್ಲ ಡಾಕ್ಯುಮೆಂಟ್ಸ್ ಬೇಕಂದ್ರೆ ನಿಮಗೆ ಸೇಮ್ ನೀವು ಕೌನ್ಸಿಲಿಂಗ್ ಏನೇನು ಹಾಜರಾದ್ರಿ ಎಲ್ಲ ಡಾಕ್ಯುಮೆಂಟ್ಸ್ ಕೊಡಬೇಕಾಗುತ್ತೆ. ಆದಷ್ಟು ಒರಿಜಿನಲ್ ಡಾಕ್ಯುಮೆಂಟ್ಸ್ ತಗೊಂಡ್ಕೊಂಡು ಹೋಗಿ ಅದನ್ನ ವೆರಿಫೈ ಮಾಡ್ತಾರೆ, ಅದನ್ನ ಬೋರ್ಡ್ಗೆ ಕಳಿಸ್ಬೇಕಾಗುತ್ತೆ, ಅಪ್ಡೇಟ್ ಮಾಡಬೇಕಾಗುತ್ತೆ. ಒರಿಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ಕ್ಯಾರಿ ಮಾಡಿ ಜೊತೆಗೆ ಜೆರಾಕ್ಸ್ ಅಂತ ತಗೊಂಡೋಗಿ. ಮೇಜರ್ ಆಗಿ ಹೇಳೋದಾದ್ರೆ ಒಂದು SSLC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, PUC, ಅದೇ ರೀತಿ ನಿಮ್ದು ಆಧಾರ್ ಕಾರ್ಡ್ ಡೀಟೇಲ್ಸು, ಅದೇ ರೀತಿ ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಆಗಿರ್ಬೋದು, ನಿಮ್ದು ಎಲ್ಲ ಸ್ಟಡಿ ಸರ್ಟಿಫಿಕೇಟ್ ಆಗಿರ್ಬೋದು, ನಿಮ್ದೆಲ್ಲ ಫುಲ್ ಸ್ಟಡಿ ಸರ್ಟಿಫಿಕೇಟು ವಿತ್ ಸೈನು, ಅದೇ ರೀತಿ ನಿಮ್ದು TC ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಆಗಿರ್ಬೋದು, ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಟ್ರಾನ್ಸ್ಫರು ಆಯ್ತಾ, ಇನ್ ಕೇಸ್ ರೂರಲ್ ಕನ್ನಡ ಮೀಡಿಯಂ ಇದ್ರೆ ರೂರಲ್ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಆಗಿರ್ಬೋದು. ಆ್ಯಂಡ್ ಅದರ್ ದೆನ್ ಮೇಜರ್ ಡಾಕ್ಯುಮೆಂಟ್ಸ್ ಏನೇನಿಲ್ಲ, ಇನ್ ಕೇಸ್ NCC ಸ್ಕೌಟ್ ಕ್ರೆಡಿಟ್ಸ್ ನಿಮ್ದು ಏನೇನು ಬರ್ತಾವೆ ಎಲ್ಲ ಕೂಡ. ಸಿಂಪಲ್ ಆಗಿ ನೀವು ಮೇಜರ್ ಆಗಿ ನಿಮ್ಮ ಫೋಟೋಗಳು ಕೊಡಬೇಕಾಗುತ್ತೆ, ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ನಿಮ್ಮ ಫೋಟೋಗಳು ಎಲ್ಲ ಬೇಕಾಗುತ್ತೆ. ಯೂಶಲಿ ನೀವು ಸೇಮ್ ನಿಮ್ಮ ಯಾವೆಲ್ಲ ಡಾಕ್ಯುಮೆಂಟ್ಸ್ ನೀವು ತೆಗೆದುಕೊಂಡು ತೆಗೆದುಕೊಳ್ಬೇಕಾಗುತ್ತೆ. ಮೇಜರ್ ಆಗಿ ನಿಮ್ದು CET ಅಪ್ಲಿಕೇಶನ್ ಫಾರ್ಮ್ ಆಗಿರೋದು, ಒರಿಜಿನ್ ಮೇಜರ್ ಆಗಿ ಅಡ್ಮಿಷನ್ ಆರ್ಡರ್ ಆಗಿರ್ಬೋದು, ನೀವು ಫೀಸ್ ಪೇಮೆಂಟ್ ಮಾಡಿರೋದು, ಅದೇ ರೀತಿ ನೀವು KA ಫೀಸ್ ಪೇಮೆಂಟ್ ಮಾಡಿರೋದು, ಅದೇ ರೀತಿ ನೀವು ಅಡ್ಮಿಷನ್ ಆರ್ಡರ್ ಆಗಿರ್ಬೋದು, ಅದೇ ರೀತಿ ನೀವು ಇಲ್ಲಿ ನೀವು ಇಲ್ಲಿ ಯೂನಿವರ್ಸಿಟಿ ಫೀಸ್ನ ಕಟ್ಟಿರ್ತಾರೆ, ಅಲ್ಲಿ ಬ್ಯಾಂಕ್ ಹೋಗಿ ಅದಾಗಿರ್ಬೋದು, ಎಲ್ಲ ಮೇಜರ್ ಡಾಕ್ಯುಮೆಂಟ್ಸ್ ತೆಗೆದುಕೊಂಡು ಹೋದ್ರೆ ನೀವು ಈಸಿಯಾಗಿ ಅಡ್ಮಿಷನ್ ಆಗ್ಬೋದು. ಅಡ್ಮಿಷನ್ ಆದ ನಂತರ ನೀವು ರಿಪೋರ್ಟ್ನ ಮಾಡ್ಬೋದು ಇದು ಕ್ಯಾಪ್ನಲ್ಲಿ. ಆನಂತರ ವೀಡಿಯೋ ನೀಟಾಗಿ ನೋಡೋ ಬನ್ನಿ. ಒಂದು ಬಂದ್ಬಿಟ್ಟು ನೀವು 4 ಚಾಯ್ಸ್ ಇರುತ್ತೆ, 4 ಚಾಯ್ಸ್ ಎಂಟ್ರಿ ಮಾಡ್ತೀರಾ. ಸೇಮ್ ಹೇಗೆ ಚಾಯ್ಸ್ ಎಂಟ್ರಿ ಮಾಡ್ತೀರಾ ಅಂದರೆ ಪೋರ್ಟಲ್ಗೆ ಹೋಗ್ತೀರಾ, ಲಾಗಿನ್ ಆಗ್ತೀರಾ, ಅಲ್ಲಿ ನೀವು ಸೇಮ್ ಆಪ್ಷನ್ ಎಂಟ್ರಿ ಹೇಗೆ ಮಾಡಿರೋ ಅದೇ ರೀತಿ ಲಾಗಿನ್ ಆಗ್ತೀರಾ. ಅಲ್ಲಿ ನಿಮಗೆ ಆಪ್ಷನ್ ತೋರಿಸ್ತಾ ಚಾಯ್ಸ್ ಎಂಟ್ರಿ ಅಂತ ಕ್ಲಿಕ್ ಮಾಡ್ತೀರಾ, ನಿಮಗೆ ಚಾಯ್ಸ್ ಇರುತ್ತೆ, ಯಾವ ಚಾಯ್ಸ್ ಬೇಕು ಸೆಲೆಕ್ಟ್ ಮಾಡ್ತೀರಾ, ನೀಟಾಗಿ ನೋಡಿಕೊಂಡು ನೀವು ನೀಟಾಗಿ ಸಬ್ಮಿಟ್ನ ಮಾಡಿ. ನಂತರ ಇಲ್ಲಿ ಚಾಯ್ಸ್ 1, 2, 3, 4 ಇನ್ಕೇಸ್ ಚಾಯ್ಸ್ 1 ಕೂಡ ನೀವು ಅಡ್ಮಿಷನ್ ಆಗ್ಬೋದು. ನೀವು ಚಲನ ಎಲ್ಲ ಮಾಡಿ ಫೀಸ್ನ ಕಟ್ಟಿ ನಂತರ ಬಂದ ನಂತರ ಅಪ್ಡೇಟ್ ಆಗುತ್ತೆ, ಅಡ್ಮಿಷನ್ ಆರ್ಡರ್ ಸಿಗುತ್ತೆ. ಅಡ್ಮಿಷನ್ ಅನ್ನು ತೆಗೆದುಕೊಂಡು ಹೋಗಿ ಕಾಲೇಜಿಗೆ ಹೋಗಿ ಎಲ್ಲ ಡಾಕ್ಯುಮೆಂಟ್ ತೆಗೆದುಕೊಂಡು ಹೋಗಿ ಅಡ್ಮಿಷನ್ ಆಗ್ಬೋದು. ಇನ್ ಕೇಸ್ ಸಿಕ್ಕಿರೋ ಸೀಟೇ ಬೇಡ, ನಂಗೆ ಕ್ಯಾನ್ಸಲ್ ಮಾಡ್ತೀನಿ ಅಂದರೆ ಚಾಯ್ಸ್ 3 ಎಂಟ್ರಿ ಮಾಡ್ಬೋದು. ಇನ್ ಕೇಸ್ ನೀವು ಕೌನ್ಸಿಲಿಂಗ್ ಅಂದರೆ ಹೊರಗಡೆ ಹೋಗ್ತೀರಿ, ನಂಗೆ ಏನು ಬೇಡ ಅಂದರೆ ಚಾಯ್ಸ್ 4 ಎಂಟ್ರಿ ಮಾಡ್ಬೋದು. ಸೀಟ್ ನಂಬರ್ ಮಾಡ್ಬೇಕಂದ್ರೆ ಚಾಯ್ಸ್ 2 ಎಂಟ್ರಿ ಮಾಡ್ಬೋದು. ಡಾಕ್ಯುಮೆಂಟ್ಸ್ ಏನೇನು ಅಂತ ನಾನು ಆಲ್ರೆಡಿ ಲಾಸ್ಟಿಗೆ ಹೇಳಿದೆ. ಇದು ಇವತ್ತಿನ ಇಂಪಾರ್ಟೆಂಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.